ಅಮೃತಾಗ ಒಂದಾಣಿ ಒಂದು ಇಡ್ಲಿ. ಎಲ್ಲಿಗೆ ಜಾಮೂನ್ ಗಲ್ಲಿ ಅಂತ ಹೆಸರು ಕೊಟ್ಟಿದ್ದಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ಕ್ಲಾಕ್ಸ್ 200 ರುಪೀಸ್ ಫುಡ್ಡಲ್ಲಿ ನಾವು ನಗರಥಪೇಟೆ ಹೋಗ್ತಾ ಇದ್ದೀವಿ. ನಗರಥಪೇಟೆಗೆ ಹೋಗಿ ಅಲ್ಲಿ ಏನೇನು ಸಿಗುತ್ತೆ 200 ರೂಪಾಯಿ ಒಳಗಡೆ ಅಂತ ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಶುರು ಹಚ್ಕೊಳ್ಳೋಣ. ಓಕೆ, ನಾವೀಗ ನಗರಥಪೇಟೆ ರೀಚ್ ಆದ್ವಿ. ಸಂಜೆ 4:45 ಆಗಿದೆ. ಸ್ನ್ಯಾಕ್ಸಿಂದ ಶುರು ಮಾಡೋಣ ಅಂತೇಳ್ಬಿಟ್ಟು ಫಸ್ಟ್ ಪಿಟ್ ಸ್ಟಾಪಾಗಿ ನಾವು ಬಂದಿರತಕ್ಕಂಥ ಜಾಗ ನೋಡ್ರೆ ಶ್ರೀ ಸಾಯಿ ಶ್ರವಂತಿ ಬಂಗಾರಪೇಟ್ ಚಾಟ್ಸ್ ಅಂತ ಹೇಳ್ಬಿಟ್ಟು. ಇದು ಬಂದು ಧರ್ಮರಾಯ ಸ್ವಾಮಿ ದೇವಸ್ಥಾನ ಎದುರುಗಡೆಗೆ ಇದೆ. ಸುಮಾರು 1984 ಶುರು ಮಾಡಿ ಇವತ್ತು ತನಕ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಬರ್ತಿದ್ದಾರೆ. ಇವ್ರ ಹತ್ರ ಸುಮಾರು ಚಾಟ್ ಸಿಗುತ್ತೆ, ಯಾವ ಟ್ರೈ ಮಾಡ್ತೀವಿ ತೋರಿಸ್ಕೊತೀವಿ, ಬನ್ನಿ ನೋಡೋಣ. ಸಾವಿರದ 1984 ಶುರು ಮಾಡಿರ್ತಕ್ಕಂಥ ಶ್ರವಂತಿ ಬಂಗಾರಪೇಟ್ ಚಾಟ್ಸಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಆಫ್ ಚಾಟ್ಸ್ ಮಾಡ್ಕೊಂಬರ್ತಾರೆ. ಸಂಜೆ 4:45 ಆದರೆ ಸಾಕು, ಸಿಕ್ಕಾಪಟ್ಟೆ ಜನ ಬಂದು ಇವ್ರ ಚಾಟ್ಸ್ನ ಸವಿಯಾಗಿ ಬರ್ತಾರೆ. ಆ್ಯಂಡ್ ಇವರು ಬಂಗಾರಪೇಟಿಂದನೇ ಆರಿಜಿನ್ ಆಗಿ ಬೆಂಗಳೂರಲ್ಲಿ ಬಂಗಾರಪೇಟ್ ಶೈಲಿಯ ಚಾಟ್ಸ್ನ ಸರ್ವ್ ಮಾಡಬೇಕು ಅಂತಲೇ ಹೇಳಿ ಶುರು ಮಾಡಿರ್ತಕ್ಕಂಥ ಜಾಗ. ನಾವು ಆರ್ಡರ್ ಮಾಡಿ ವಿತಿನ್ ಸೆಕೆಂಡ್ಸಲ್ಲಿ ಇವ್ರದೇ ಆದಂಥ ಇನ್ನೋಸ್ ಪುರಿನ ಬಳಸಿ ಒಂದು ಒಳ್ಳೆ ಮಸಾಲ ಪುರಿ ತಯಾರು ಮಾಡಿಕೊಟ್ರು. ಒಂದು ಬಂಗಾರಪೇಟೆ ಮಸಾಲ ಪುರಿ ತೊಗೊಂಡಿದ್ವಿ, ಹೇಗಿದೆ ನೋಡೋಣ ಬನ್ನಿ. ಟೇಸ್ಟ್ ವೈಸ್ ನೋಡಿದ್ರೆ ತಿಂತ ಸ್ವಲ್ಪ ಸ್ವಲ್ಪ ಹುಳಿಯಾಗಿ ಒಂಚೂರು ಖಾರ ಆಮೇಲೆ ಒಂಚೂರು ಸ್ವೀಟು ಎಲ್ಲ ಮಿಕ್ಸ್ ಆಗಿ ಭಾಳನೇ ಅದ್ಭುತವಾಗಿತ್ತು ತಿನ್ನಕ್ಕೆ. ನಾನು ಸೂರಜ್, ನಾನು ಇಲ್ಲಿ 15 ಬರ್ತಾ ಇದ್ದೆ. ಇಲ್ಲಿ ಬಂಗಾರಪೇಟೆ ಪಾನಿಪುರಿ ಮಸಾಲ ಪುರಿ ಅಂದರೆ ತುಂಬ ಫೇಮಸ್. ಯಾವಾಗಾದರೂ ಎಕ್ಸ್ಪೀರಿಯಡ್ ಬಂದರೂ ಇಲ್ಲಿ ಬಂದ್ಬಿಟ್ಟು ಒಂದು ಕಟ್ಲೆಟ್ ಒಂದು ಪಾನಿಪುರಿ ಮಸಾಲ ಪುರಿ ತಿನ್ನಲಿಲ್ಲ ಅಂದರೆ ನಮಗೆ ನೆಮ್ಮದಿ ಇಲ್ಲ. ಸರ್, ಒಂದು ಪಾನಿ ಕೊಡಿ. ಫೈನಲಾಗಿ ಮಸಾಲ ಪುರಿ ತಿಂದಮೇಲೆ ಒಂದು ಒಳ್ಳೆ ಪಾನಿ ಕುಡಿಯೋಣ. ಮಟ್ಕಾಲ್ ಮಾಡಿ ಇಟ್ಟಿರ್ತಾರೆ ಪಾನಿನ, ಸೊ ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ನೋಡೋಣ ಬನ್ನಿ. ಹಾಂ, ಶಾರ್ಟ್ ಥರ ಹಂಗೆ ಎತ್ಬಿಡ್ಬೋದು, ಸೂಪರಾಗಿದೆ. ಈಗ ಫಸ್ಟ್ ಜಾಗದಲ್ಲಿ 40 ರೂಪಾಯಿ ಖರ್ಚಾಗಿದೆ, 200 ರೂಪಾಯಲ್ಲಿ 40 ರೂಪಾಯಿ ಖರ್ಚಾಗಿ ನಾನು 160 ರೂಪಾಯಿ ನಮ್ಮ ಹತ್ರ ಉಳ್ಕೊಂಡಿದೆ. ಸೆಕೆಂಡ್ ಬಿಟ್ಸ್ ಎಲ್ಲ ಹೋಗ್ತಾ ಇದ್ದು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇವತ್ತಿನ 2ನೇ ಪಿಟ್ ಸ್ಟಾಪ್ ಆಗಿ ನಾವು ಬಂದಿರತಕ್ಕಂಥ ಜಾಗ ನೋಡ್ರೆ ಶ್ರೀ ಲಕ್ಷ್ಮೀ ಪ್ರಸನ್ನ ಬೇಕರಿ ಅಂತೇಳಿ. ಈ ಬೇಕರಿ ಬಂದು 1958 ಶುರು ಮಾಡಿ ಇವತ್ತಂಗಾನೂ ಇವರ ಬೇಕರಿ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಅದರಲ್ಲೂ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತೂ ತುಂಬಾ ಫೇಮಸ್ಸು, ಯಾವುದನ್ನು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಸುಮಾರು 64 ವರ್ಷ ಇತಿಹಾಸ ಇರುವಂಥ ಶ್ರೀ ಲಕ್ಷ್ಮೀ ಪ್ರಸನ್ನ ಬೇಕರಿ ಒನ್ ಆಫ್ ದ ಫೇಮಸ್ ಬೇಕರಿ ನಗರಥಪೇಟೆ ಅಂತ ಹೇಳಿದ್ರೆ ತಪ್ಪಂತೂ ಆಗೋದಿಲ್ಲ. ಇಲ್ಲಿ ಸಿಗುವಂಥ ಬನ್ ಬಟರ್ ಜ್ಯಾಮ್ಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸೇ ಇದೆ. ಸಿಕ್ಕಾಪಡೆ ಜನ ಬಂದು ಕಾಯ್ಕೊಂಡು ಇದನ್ನು ಪಾರ್ಸಲ್ಲು ಮತ್ತು ಅಲ್ಲಿಗಲ್ಲಿಗೆ ತಿನ್ಕೊಂಡು ಹೋಗೋರು ಸಿಕ್ಕಾಪಡೆ ಜನ ಇರ್ತಾರೆ. ಇದರಲ್ಲಿ ಏನಪ್ಪ ಮಾಡ್ತಾರೆ ನೋಡ್ರೆ, ಒಂದು ಬನ್ ತೊಗೊಂಡು ಕಟ್ ಮಾಡಿ ಅದಕ್ಕೆ ಮೇಲ್ಗಡೆ ಒಂದಷ್ಟು ಬಟರ್ ಹಾಕಿ ಆಮೇಲೆ ಇವ್ರದೇ ಆದಂಥ ಇನ್ಹೌಸ್ ಪೈನಾಪಲ್ ಜ್ಯಾಮ್ನ ಬಳಸಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಬನ್ ಬಟರ್ ಜ್ಯಾಮ್ ತಯಾರು ಮಾಡಿಕೊಡ್ತಾರೆ. ಒಂದು ಪೈನಾಪಲ್ ಜ್ಯಾಮ್ ಬಂದು ತೊಗೊಂಡಿದ್ದೀವಿ, ಸೊ ಹೇಗಿದೆ ನೋಡೋಣ ಬನ್ನಿ. ಟೇಸ್ಟ್ ವಿಚಾರಕ್ಕೆ ಬಂದರೆ ಬನ್ ಅಂತೂ ಜೆನ್ಯೂನ್ಲಿ ಸಾಫ್ಟು, ಆ್ಯಂಡ್ ಪೈನಾಪಲ್ ಜ್ಯಾಮು ಜಾಸ್ತಿ ಸ್ವೀಟ್ ಆಗದೆ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿರುತ್ತೆ ಫ್ಲೇವರು, ಭಾಳನೇ ಚೆನ್ನಾಗಿರುತ್ತೆ. ಆ್ಯಂಡ್ ಹೈಲಿ ರೆಕಮೆಂಡೆಡ್, ಟ್ರೈ ಮಾಡಿ ನೋಡಿ. ಲಕ್ಷ್ಮೀ ಪ್ರಸನ್ನ ಬೇಕರಿಲಿ ಸೂಪರಾಗಿರೋಂಥ ಬನ್ ಬಟರ್ ಜ್ಯಾಮ್ ತೋರಿಸ್ಕೊಟ್ಟೆ. ಈಗ ನಾವು ಥರ್ಡ್ ಪಿಟ್ ಸ್ಟಾಪ್ ಆಗಿ ಬೆಟ್ಟಪಾಲ್ ಏನಿಗೆ ಬಂದಿದ್ದೀವಿ. ಇಲ್ಲಿ ರಾಜು ಸ್ವೀಟ್ಸ್ ಆ್ಯಂಡ್ ಚಾಟ್ ಸೆಂಟರ್ ಅಂತ ಒಂದಿದೆ, ಇಲ್ಲಿ ಜಾಮೂನ್ ಸಿಕ್ಕಾಪಟ್ಟೆ ಫೇಮಸ್ಸು ತೋರಿಸ್ಕೊಡ್ತೀನಿ ಬನ್ನಿ. ಸರ್, ಒಂದು ಸಿಂಗಲ್ ಜಾಮೂನ್ ಕೊಡಿ. ರಾಜು ಸ್ವೀಟ್ ಶಾಪು ಅಥವಾ ಲೋಕಲೈಟ್ಸು ಪ್ರೀತಿಯಿಂದ ಕರೆಯೋ ಜಾಮೂನ್ ರಾಜ ಅನ್ನೋ ಅಂಗಡಿಲಿ ಜಾಮೂನು ಮತ್ತು ಐಸ್ ಜಾಮೂನ್ ತುಂಬಾ ಫೇಮಸ್ಸು. ನಾವಿವತ್ತು ಒಂದು ಸಿಂಗಲ್ ಜಾಮೂನ್ ಟ್ರೈ ಮಾಡೋಣ ಅಂತ ಬಂದ್ವಿ. ಅದು ಬಿಟ್ಟರೆ ಇವರ ಸ್ವೀಟ್ಸು ಮತ್ತು ದಹಿ ವಡೆ ಎಲ್ಲ ತುಂಬಾ ಫೇಮಸ್ಸು. ಇವರೇ ಜಾಮೂನ್ನ ಇನ್ಹೌಸ್ ಪ್ರಿಪೇರ್ ಮಾಡ್ತಾರೆ, ನೀವು ಎಷ್ಟೊತ್ತು ಹೋದ್ರೂ ಬಿಸಿ ಬಿಸಿಯಾಗಿ ಜಾಮೂನ್ನ ಸರ್ವ್ ಮಾಡ್ತಾರೆ. ಈಗ ಈ ಅಂಗಡಿ ಮಾಲೀಕರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ. ಶಾಪ್ ಹೆಸರು ಬಂದು ರಾಜು ಸ್ವೀಟ್ಸ್ ಆ್ಯಂಡ್ ಚಾಟ್ಸ್ ಅಂತ, ಬಟ್ ಎಲ್ಲರೂ ಕರೆಯೋದು ಜಾಮೂನ್ ಶಾಪ್, ಜಾಮೂನ್ ಗಲ್ಲಿ ಅಂತ ಕರೀತಾರೆ. ಈ ಗಲ್ಲಿ ಹೆಸರಿಗೆ ಗಲ್ಲಿಗೆ ಜಾಮೂನ್ ಗಲ್ಲಿ ಅಂತ ಹೆಸರು ಕೊಟ್ಟಿದ್ದಾರೆ. ಯಾಕಂದರೆ ನಾವು 45 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ವಿ. 1 ರೂಪಾಯಿ ನಾವು ಶುರು ಮಾಡಿದಾಗ ಈಗ 25 ರೂಪಾಯಿ ಜಾಮೂನ್ ಮಾಡಿದ್ದೀವಿ. ಏನು ಸ್ಪೆಷಾಲಿಟಿ ಅಂದರೆ ಬಿಸಿ ಬಿಸಿ ಜಾಮೂನ್ ಕೊಡ್ತೀವಿ, ಮತ್ತು ಪ್ಯೂರ್ ಕೋವಾ ಕೊಡ್ತೀವಿ, ಕೇಸರ್ ಹಾಕ್ತೀವಿ, ಹನಿ ಹಾಕ್ತೀವಿ, ಒಳಗಡೆ ಕಾಜು ಇರುತ್ತೆ. ದಿನ ಆಲ್ಮೋಸ್ಟ್ ವೀಕ್ ಡೇಸಲ್ಲಿ ಬಂದು 500-600 ಆಗುತ್ತೆ, ಮತ್ತು ಸಾಟರ್ಡೇ ಟ್ಯೂಸ್ಡೇ ಬಂದು 800-900 ಆಗುತ್ತೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ಓಪನಿಂದ ರಾತ್ರಿ ಕ್ಲೋಸಿಂಗ್ವರೆಗೂ ಬಿಸಿ ಬಿಸಿ ಕೊಡ್ತೀವಿ. ಮತ್ತು ಸ್ಪೆಷಲ್ ಇನ್ನೊಂದು ದಹಿವಡ. ದಹಿವಡ ಅಲ್ಲಿ ಏನಂದರೆ ಮೊಸರು ಹುಳಿ ಇರಲ್ಲ, ಸಕ್ಕರೆ ಹಾಕಲ್ಲ, ನ್ಯಾಚುರಲ್ ದಹಿ ಕ್ರೀಮ್ ಇದ್ದಂಗೆ ಇರುತ್ತೆ. ಅದರ್ವೈಸ್ ಕ್ಯಾರೆಟ್ ಹಲ್ವಾ ಐಸ್ ಕ್ರೀಮು, ಗುಲ್ಕನ್ ಬನಾನಾ ಐಸ್ ಕ್ರೀಮು, ಮಿಲ್ಕ್ ಶೇಕು, ಫ್ರೂಟ್ ಸಲಾಡ್ ಐಸ್ ಕ್ರೀಮು, ಮತ್ತು ಸ್ವೀಟ್ಸು, ಇಷ್ಟು ಐಟಮ್ ಸಿಗುತ್ತೆ ಸರ್. ಬೆಳಿಗ್ಗೆ 11:30 ರಾತ್ರಿ 9 ಗಂಟೆ, ಸಂಡೇಸ್ ಇಲ್ಲ ಸರ್ ದಯವಿಟ್ಟು. ಒಂದು ಸಿಂಗಲ್ ಜಾಮೂನ್ ತೊಗೊಂಡಿದ್ದೀವಿ, ಹೇಗಿದೆ ನೋಡೋಣ ಬನ್ನಿ.
ಜಾಮೂನ್ ಟೆಕ್ಸ್ಚರ್ ಅಂತೂ ಬಹಳನೇ ಮೃದುವಾಗಿತ್ತು. ಅಂಡ್ ತಿಂತಾ ತಿಂತಾ ಖೋವಾ ಫ್ಲೇವರ್ ಎವಿಡೆಂಟ್ ಆಗಿ ಸಿಕ್ತಿತ್ತು. ಅಂಡ್ ಆಲ್ಸೋ ಆ ಕೇಸರ್ ಹಾಕಿರೋದ್ರಿಂದ ಫ್ಲೇವರ್ಫುಲ್ ಆಗಿ ಬಹಳನೇ ಚೆನ್ನಾಗಿತ್ತು ತಿನ್ನಕ್ಕೆ. ಜಾಮೂನ್ ರಾಜಲ್ಲಿ ಸಖತ್ ಸಾಫ್ಟ್ ಆಗಿರೋ ಜಾಮೂನ್ ತೋರಿಸ್ಕೊಟ್ಟೆ. ಇದ್ರ ಲೊಕೇಶನ್ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬಂದು ಚೆಕ್ ಮಾಡಿ. ಈಗ ನಾವು 4ನೇ ಪಿಚ್ ಸ್ಟಾಪ್ ಆಗಿ ಒಂದು ಸೌತ್ ಇಂಡಿಯನ್ ಡಿಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ನಗರಥಪೇಟೆ ಫುಡ್ ಸ್ಟ್ರೀಟ್ಗೆ ಬಂದಿದ್ದೀವಿ. ಇಲ್ಲಿ ಒಂದು ಸೌತ್ ಇಂಡಿಯನ್ ಕಾರ್ಟ್ ಹೆಸರು ನೋಡಿದ್ರೆ ನಾರಾಯಣ್ ಕಾರ್ಟ್ ಅಂತೇಳಿ. ಇವರು 7:30 ಶುರು ಮಾಡ್ತಾರೆ. ಇಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನಾರಾಯಣ್ ಫುಡ್ ಕಾರ್ಟು ನಗರಥಪೇಟೆಗೆ ಒನ್ ಆಫ್ ದ ಫೇಮಸ್ ಫುಡ್ ಕಾರ್ಟ್ ಅಂತ ಹೇಳಿದ್ರೆ ತಪ್ಪಂತೂ ಆಗೋದಿಲ್ಲ. ಇಲ್ಲಿ ಸರ್ವ್ ಮಾಡುವಂಥ ತಿಂಡಿ ಪದಾರ್ಥಗಳು ಎಲ್ಲದಕ್ಕೂ ತುಪ್ಪ ಬಳಸಿ ತಯಾರು ಮಾಡ್ತಾರೆ. ನೋಡೋಕ್ಕಂತೂ ಭಾಳನೇ ಅದ್ಭುತವಾಗಿ ಕಾಣ್ತಿರತ್ತೆ. ಅದರಲ್ಲೂ ಇವರ ಮಸಾಲೆ ದೋಸೆ, ಆಮೇಲೆ ಈರುಳ್ಳಿ ದೋಸೆ, ಅದರ ನಂತರ ಇಡ್ಲಿ ಎಲ್ಲನೂ ಸಿಕ್ಕಾಪಡೆ ಫೇಮಸ್ಸು. ಇಲ್ಲಿ ಯಾವುದೇ ತಿಂಡಿ ಪದಾರ್ಥ ತಗೊಂಡ್ರೂ ಒಂದಕ್ಕಿಂತ ಒಂದು ಬಹಳ ಟೇಸ್ಟಿಯಾಗಿರುತ್ತೆ. ಈ ಅಂಗಡಿಯ ಮಾಲೀಕರು ಈ ಅಂಗಡಿ ಬಗ್ಗೆ ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ, ಬನ್ನಿ. ನಾರಾಯಣ್ ಅಂತ, 61 ವರ್ಷ ಆಯ್ತು ಇವಾಗ ನಾನು ಮಾಡಿ. ಮಾಡಿದಾಗ ಒಂದು ಆಣಿ ಒಂದು ಇಡ್ಲಿ, ರೂಪಾಯಿಗೆ 16 ಇಡ್ಲಿ, ಅಷ್ಟೊರೆಗೂ 20 ಮಾಡ್ತಾ ಇದ್ದೀವಿ. ಇಲ್ಲೇ ಟೈಮಿಂಗ್ಸ್ ಅವಾಗ ರಾತ್ರಿ 2-8 ಮಡಗಿದ್ದಾನೆ, 1 ಕ್ಲೋಸ್ ಮಾಡ್ತಾರೆ ಮುಂಚೆ, ಇವಾಗ 11 ಕ್ಲೋಸ್ ಮಾಡ್ತೀವಿ. ಈ ಸರಿ ನಾವು ಒಂದು ಪ್ಲೇಟ್ ಇಡ್ಲಿ ತಗೊಂಡ್ವಿ. ಒಂದು ಪ್ಲೇಟ್ ಇಡ್ಲಿಗೆ 2 ಇಡ್ಲಿ ಹಾಕಿ ಅದ್ರ ಜೊತೆಗೆ 2 ತರ ಚಟ್ನಿ ಹಾಕ್ತಾರೆ. ಚಟ್ನಿ ಮೇಲ್ಗಡೆ ಒಂದಷ್ಟು ಒಗ್ಗರಣೆ ಹಾಕ್ತಾರೆ. ಏನು ಒಗ್ಗರಣೆ ನೋಡ್ರೆ, ಕ್ಯಾಶ್ಯೂನಟ್ ಒಗ್ಗರಣೆ ಕೊಟ್ಟು ಮೇಲ್ಗಡೆ ಒಂದಷ್ಟು ತುಪ್ಪ ಹಾಕ್ಕೊಡ್ತಾರೆ. ಇದಕ್ಕೆ ಒಂದು ಪ್ಲೇಟ್ಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಐ ಹ್ಯಾವ್ ಬೀನ್ ಕಮಿಂಗ್ ಹಿಯರ್ ಫಾರ್ ಪಾಸ್ಟ್ 35 ಇಯರ್ಸ್. The quality of the food is amazing. I like bath masala. One plate idli tagondidivi, adike 2 tara chutney kottu melgade matte oggarne hakidare and idli melgade tuppa hakidare. Nodakantu tumbha beautiful a kanthide. Hegide nodana banni. ಮಲ್ಲಿಗೆ ಹೂ ಥರ ಸಿಕ್ಕಾಪಟ್ಟೆ ಮೃದುವಾಗಿರುವಂಥ ಇಡ್ಲಿನ ತೊಗೊಂಡು 2 ಥರ ಚಟ್ನಿ ಜೊತೆ ಹತ್ಕೊಂಡು ಮತ್ತು ಆ ಕ್ಯಾಶ್ಯೂನಟ್ ಜೊತೆ ನೆಂಚ್ಕೊಂಡು ತಿಂತಾ ಇದ್ರೆ ಅಂತೂ ಬಾಯಲ್ಲಿ ಕರ್ಗೋಗೋದು ಗ್ಯಾರಂಟಿ. ತುಂಬಾ ಚೆನ್ನಾಗಿರುತ್ತೆ, ಹೈಲಿ ರೆಕಮೆಂಡೆಡ್, ಡೆಫಿನೆಟ್ ಆಗಿ ಟ್ರೈ ಮಾಡಿ. ನಾರಾಯಣ್ ಕಾರ್ಟಲ್ಲಿ ಸೂಪರ್ ಆಗಿರೋಂಥ ಇಡ್ಲಿ ತೋರಿಸ್ಕೊಟ್ಟೆ. ಅದು ಬಿಟ್ಟರೆ ಇಲ್ಲಿ ಆನಿಯನ್ ದೋಸೆ, ಅದಾದಮೇಲೆ ಮಸಾಲ ದೋಸೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ಬಂದಾಗ ಟ್ರೈ ಮಾಡಿ. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ, ಯಾವುದನ್ನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸರ್, ಒಂದು ಬಾದಾಮಿ ಮಿಲ್ಕ್ ಕೊಡಿ, ಫುಲ್ ಕೊಡಿ. ಎಷ್ಟು? 40 ರೂಪಾಯಿ. ಮೂರ್ತಿ ಬಾದಾಮಿ ಮಿಲ್ಕ್ ಕಾರ್ಟು ಸುಮಾರು ಒಂದು 25 ವರ್ಷಗಳಿಂದ ನಗರಥಪೇಟೆಯಲ್ಲಿ ನಡ್ಸ್ಕೊಂಡು ಬರ್ತಿದ್ದಾರೆ. ಇವರು ನಾರಾಯಣ್ ಕಾರ್ಟ್ ಪಕ್ಕದಲ್ಲೇ ನಡ್ಸ್ಕೊಂಡು ಬರ್ತಾರೆ. ಸಂಜೆ ಒಂದು 6:30-7 ಆದರೆ ಸಾಕು, ಬಿಸಿ ಬಿಸಿಯಾದ ಬಾದಾಮ್ ಹಾಲನ್ನ ಜನರಿಗೆ ಸರ್ವ್ ಮಾಡ್ಕೊಂಬರ್ತಾರೆ. ಹಾಫ್ಗೆ 30 ರೂಪಾಯಿ ಆ್ಯಂಡ್ ಫುಲ್ಗೆ 40 ರೂಪಾಯಿ. ಮೇಲ್ಗಡೆ ಮತ್ತೆ ಕೆನೆ ಹಾಕ್ಕೊಡ್ತಾರೆ. ನೋಡೋಕ್ಕಂತೂ ಭಾಳ ರಿಚ್ಚಾಗಿ ಕಾಣ್ತಿರೋದು ಬಾದಾಮ್ ಮಿಲ್ಕು. ಒಂದು ಫುಲ್ ಬಾದಾಮಿ ಮಿಲ್ಕ್ ತೊಗೊಂಡಿದ್ವಿ, ಇದ್ರ ಪ್ರೈಸ್ ನೋಡಿದ್ರೆ 40 ರೂಪಾಯಿ. ಮೇಲ್ಗಡೆ ಇದಕ್ಕೆ ಮತ್ತೆ ಕೆನೆ ಹಾಕ್ಕೊಟ್ಟಿದ್ದಾರೆ. ನೋಡೋಕ್ಕಂತೂ ಸಕ್ಕದಾಗಿ ಕಾಣ್ತಿದೆ, ಟ್ರೈ ಮಾಡಿ ನೋಡೋಣ ಬನ್ನಿ. ಸಕ್ಕದಾಗಿದೆ ಫುಲ್ಲು, ಇದೆಲ್ಲ ತಿಂದಮೇಲೆ ಒಳ್ಳೆ ಪರ್ಫೆಕ್ಟ್ ಎಂಡಿಂಗ್ ಇದು. ಇವತ್ತಿನ ವೀಡಿಯೋಲಿ ನೋಡಿದ್ರೆ 5 ಜಾಗಗಳು ತೋರಿಸ್ಕೊಟ್ಟಿದ್ದೀನಿ. 5 ಜಾಗಕ್ಕೆ 195 ರೂಪಾಯಿ ಖರ್ಚಾಗಿದೆ, ನಮ್ಮ ಹತ್ರ 5 ರೂಪಾಯಿ ಉಳ್ಕೊಂಡಿದೆ. ಇಂಥ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು ವೀಡಿಯೋ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.